ನಾನು ಕಾಣಿಸ್ತಾ ಇದ್ದೀನಾ? ಹೆಸರು ಹಾಳಾಗಿ ಬಿಟ್ಟಿದೆ. ಅದೇನ ಅವನಿಗೆ ಫುಲ್ ನಾಚಿಕೆ ನಾಚಿಕೆ. ನಾನು ಇವತ್ತು ಇವ್ರನ್ನ ಅಡ್ಮಿಷನ್ ಮಾಡೋಕ್ಕೆ ಶಿವಮೊಗ್ಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಸ್ ಹತ್ತಿದ್ಮೇಲೆ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಓಕೆ, ಬಾಯ್. ನಾನು ಮತ್ತು ತಮ್ಮ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಹೊತ್ತು ವೆಯ್ಟ್ ಮಾಡಿದ್ರು ಕೂಡ ಬಸ್ ಬಂದಿಲ್ಲ. ಹಾಗೆ ನಮ್ಮ ರಿಲೇಟಿವ್ಸ್ ಒಬ್ಬರು ಬಂದರು. ಸೊ ಅವ್ರ ಬೈಕಲ್ಲಿ ನಮ್ಮನ್ನು ಸ್ವಲ್ಪ ದೂರ ಡ್ರಾಪ್ ಮಾಡಿದರು. ಬೈಕಲ್ಲಿ ಹೋಗ್ತಾ ಇದ್ವಿ ಅಲ್ವಾ, ತುಂಬಾ ಗಾಳಿ ಬರ್ತಿತ್ತು, ಅದಕ್ಕೆ ಏನು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬೈಕಲ್ಲಿ ಬಂದು ತುಂಬಾ ಹೆಸರು ಹಾಳಾಗಿ ಬಿಟ್ಟಿದೆ. ಈಗ ಸ್ಟುಡಿಯೋಗೆ ಬಂದಿದ್ದೀವಿ. ಇವನ್ ಫೋಟೋ ತಕ್ಕೊಳಕ್ಕೆ ನನ್ನ ತಮ್ಮಗೆ ಸ್ವಲ್ಪ ನಾಚಿಕೆ. ಬನ್ನಿ ನೋಡೋಣ. ಬೈಕಲ್ಲಿ ಬಂದಿದ್ದಾನೆ ಅಂತ ಹೆಸರೆಲ್ಲ ಹಾಳಾಗಿ ಬಿಟ್ಟಿದೆ. ನನ್ನ ತಮ್ಮ ಪಿ ಯುಗೆ ಜಾಯ್ನ್ ಆಗ್ತಿದ್ದಾನೆ. ಅವನು ನೋಡಿದ್ರೆ ಅವನೀಗ ಪಿ ಯು ಅಂತ ಹೇಳೋಕೆ ಆಗಲ್ಲ. ಫೋಟೋ ತೆಗೆಸ್ಕೊಂಡಾಯ್ತು. ಇಲ್ಲಿದೆ, ತುಂಬ ಬೆಳ್ಳಗೆ ಬಂದ್ಬಿಟ್ಟಿದ್ದಾನೆ ಅನ್ಸುತ್ತೆ ಅಲ್ವೇನೋ. ಇವಾಗ ಶಿವಮೊಗ್ಗ ಹೋಗಿ ಬರ್ಬೇಕು. ಇವಾಗ ಅಷ್ಟೇ ಕಾಲೇಜಿಂದ ಅಡ್ಮಿಷನ್ ಮುಗಿಸ್ಕೊಂಡು ಇವಾಗ ಬಂದ್ವಿ. ಇವನಿಗೆ ನಾವು ಡ್ರೆಸ್ ಬೇಕಂತೆ. ಸೊ ಡ್ರೆಸ್ ಪರ್ಚೇಸ್ ಮಾಡಿಕೊಂಡು ಹೋಗೋದು. ಪರ್ಚೇಸ್ ಮಾಡಿ ನನ್ನ ತಮ್ಮ ತುಂಬಾ ನಾಚ್ಕೊತಿದ್ದಾನೆ. ಫಸ್ಟು ಹೊಟ್ಟೆಗೇನಾದ್ರು ತಿಂದ್ಬಿಟ್ಟು ಪರ್ಚೇಸ್ ಮಾಡೋಕೆ ಹೋಗ್ಬೇಕು. ಬನ್ನಿ ಆಗಿರೋ ಹೋಟೆಲಿಗೆ ಬನ್ನಿ. ನನ್ನ ತಮ್ಮ ಇನ್ನ ಕುತ್ಕೊಂಡಿದ್ದಾನೆ. ಅವನೇನು ನನಗೆ ಫುಲ್ ಬೈಕೋತಾ ಇದ್ದಾನೆ. ಸುದೇವು ಸ್ಮೈಲ್ ಮಾಡು. ಅವನಿಗೆ ಫುಲ್ ನಾಚಿಕೆ ನಾಚಿಕೆ. ಇವಾಗ ಅಷ್ಟೇ ಊಟ ಮುಗಿಸಿ ಅಂದರೆ ತಿಂಡಿ ತಿಂದಿದ್ದು ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ನನ್ನ ತಮ್ಮನಿಗೆ. ಅಂಥದ್ದೇನೂ ತೊಗೊಳಲ್ಲ, ಬಟ್ ಸಿಂಪಲ್ ಆಗಿರೋ ಡ್ರೆಸ್ಗಳನ್ನ ತೊಗೋತೀವಿ. ಓಕೆ, ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ತುಂಬ ಜನ ಇರ್ತಾರೆ, ಕಂಫರ್ಟಬಲ್ ಆಗಲ್ಲ. ಸೊ ಮುಂದಿನ ಸರಿಯಿಂದ ಬೇಕಾದ್ರೆ ಮಾಡೋಣ. ಬಜಾರೆಲ್ಲ ಸುತ್ತೋಡ್ದಾಯ್ತು. ಇವಾಗ ಅಂಗಡಿಗೆ ಹೋಗ್ಬೇಕಂತೆ. ಸೊ ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡು ಏನು ಬಸ್ಸಿಗೆ ಹತ್ತಿ ಊರಿಗೆ ಹೋಗೋದು. ಅದೇನ ಆಮೇಲೆ ವಿಡಿಯೋ ಮಾಡ್ತೀವಿ. ಓಕೆ, ಇವಾಗ ಸಿಟಿ ಎಲ್ಲ ಸುತ್ತಬಿಟ್ಟು ಇವಾಗ ಬಸ್ಸಲ್ಲಿ ಇದ್ದೀವಿ. ಸೊ ಊರಿಗೆ ಹೋಗ್ಬೇಕಲ್ವಾ, ತಮ್ಮ ಅಡಿ ತಿಂತಾ ಇದ್ದಾನೆ. ನಾಚಿಕೆ ಆಗ್ತಿದೆ ಏನಕ್ಕಂತ ನಂಗಂತೂ ಗೊತ್ತಿಲ್ಲ. ಸೊ ಇವಾಗ ಜಸ್ಟ್ ಇವಾಗಷ್ಟೇ ಬಸ್ ಹೊರಟು ಇವಾಗಷ್ಟೇ ಬಸ್ ಇಳಿದು ಇದು ನಮ್ಮ ರೋಡು ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ನಡ್ಕೊಂಡು ಹೋದರೆ ಒಂದು 10-15 minutes ಬೇಕು. ಸೊ ನಮ್ಮ ಅಪ್ಪ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅದಕ್ಕೆ ಕರ್ಕೊಂಡೋಗಕ್ಕೆ ಬರಲಿಕ್ಕಾಗಿಲ್ಲ. ಹಾಗಾಗಿ ನಾವು ಕಾಲ್ಕಂಠೇಶ್ವರದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ನಂದು ಚಿಕ್ಕದು ಪುಟ್ಟದು ಹೈಸ್ಕೂಲು. ಸೊ ನಾವೆಲ್ಲ ಇಲ್ಲೇ ಓದಿರೋದು. ಇನ್ನೊಂದು ಸಲ ಹೋದಾಗ ನಮ್ಮ ಸ್ಕೂಲ್ನು ಕೂಡ ತೋರಿಸ್ಬಿಡ್ತೀನಿ. ಎಷ್ಟು ಜಾಸ್ತಿ ಮೆಂಬರ್ಸ್ ಇಲ್ಲ, ನಮಗೆ
ಎಷ್ಟೊಂದು ಟೋಟಲಾಗಿ ಒಂದು 100 ಮೆಂಬರ್ಸ್ ಇರ್ಬೋದು ಅಷ್ಟೇ. 10th ಒಂದು 25 ಮೆಂಬರ್ಸ್ ಇರ್ಬೋದು. ಇವನು ಕೂಡ ಇದೇ ಸ್ಕೂಲಲ್ಲೇ ಓದಿದ್ದಾನೆ. ಸೊ ಮೇ ಬಿ 80% ಆಗಿದೆ. ಸೊ ಇವಾಗ ಶಿವಮೊಗ್ಗ ಹೋಗಿ ಸೇರಿಸಿ ಬಂದಿದ್ದೀನಿ. ನಮ್ಮ ರೋಡ್ ಹೇಗಿದೆ ಅಂತ ತೋರಿಸ್ತೀನಿ. ಎಲ್ಲ ರೋಡು ರೋಡ್ ತರಕ್ಕೆ ಇರುತ್ತೆ. ಸೊ ಆದರೂ ತೋರಿಸ್ತೀನಿ, ಕೇಳ್ತೀಯಾ? ರೋಡ್ ತರಕ್ಕೆ ಇರುತ್ತೆ, ಆದರೂ ಕೂಡ ತೋರಿಸ್ಬೇಕಲ್ವಾ? ನೀವು ಇನ್ನೂ ನಮ್ಮೂರೇನು ನೋಡಿದ್ದೀರಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ನಮ್ಮೂರನ್ನು ನಿಮಗೆ ಪರ್ಚೇಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದ್ಸಲ ಪೂರ್ತಿಯಾಗಿ ತೋರಿಸ್ತೀನಿ, ಈಗ ಜಸ್ಟ್ ರೋಡ್ ಮಾತ್ರ ತೋರಿಸ್ತೀನಿ. ಇದು ನಮ್ಮ ಊರಿನ ರೋಡು. ಇಲ್ಲಿ ಸುತ್ತಮುತ್ತ ತೋಟ, ಕಾಡು, ಸದೆ, ಸೊಪ್ಪು ಎಲ್ಲ ಇದೆ. ಎಲ್ಲರಿಗೂ ಎಲ್ಲರೂ ಹೇಗಿರುತ್ತೆ, ನಮ್ಮೂರು ಕೂಡ ಹಾಗೆ ಇದೆ. ಸೊ ಆದರೂ ನಮ್ಮೂರು ತೋರಿಸ್ಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಆದರೂ ಎಲ್ಲರೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹೇಗಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ವೆಹಿಕಲ್ ಬರ್ತಿದೆ, ಒಂದು ನಿಮಿಷ ಹಾಗೇರಿ. ನಾನು ಕಾಣಿಸ್ತಾ ಇದ್ದೀನಾ? ಹಾಂ, ಸಕ್ಕದ ಕಾಣಿಸ್ತಾ ಇದೆಯಾ? ಕತ್ತಗೇನಿಲ್ಲ, ಹಾಗಾಗಿ ಸ್ವಲ್ಪ ಇದ್ದೀವಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ವಿಡಿಯೋಗಳನ್ನ ನೀವು ನೋಡ್ತಾ ಇರ್ಬೋದು. ಸೊ ನಾನೇನೋ ಮಾತಾಡೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಸಾರಿ. ಲವ್ ಯು ಆಲ್.